इनकूर्त कौंट्र स्ट्रेंथ हेड कौंट्र स्ट्रेंथ हेड रिवीट नोड़ी सैज ना डी तक डी को डी ना तक इन पॉइंट सेवन डी को जीरो पॉइंट फोर फाइव डी को ना डी ना टेन इले 1.7 इंटू डी डी अंदर इतना ना इत 8.5 सेंटर पॉइंट लेफ्ट साइड 8.5 राइट साइड 8.5 8.5 गोल सर फस्ट से ना डे टेन तक टेन अंद्रे फैड फैव लैन हाकुगे अदे से पॉइंट फाइव फाइव पॉइंट मोबू आ पॉइंट लाइन सेस कटिंग पोजिशन तोर्स ना इमे इंत फोर पॉइंट फाइव मेल हो लाइन 17 ಅಂದ್ರೆ 8.5 ಎರಡು ಕಡೆ 8.5 ಮಾರ್ಕ್ ಮಾಡ್ಕೋಬೇಕು ಈ ಸ್ಥಾನದಲ್ಲಿ ಈ ಪಾಯಿಂಟ್ ಗೆ ಈ ಪಾಯಿಂಟ್ ಗೆ ಸೇರಿಸಬೇಕು ಈ ಸೇ ಡ್ರೈವ್ ಇದು ಕಟ್ಟಿರ್ತೀವಿ ಅನೋಂದು ಇಲ್ಲಿ ಆಗಕ್ಕೆ ಬರ್ತಾ डे डमिशन हाकु इमु डी दोस ड्राइंग इतिशन तोर्स तोर्ती का दूर लाइन का नम्बर टेन हक डेमिशन तोर्स टेन 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 तोर्स ना अद्क डी अंत तोर्स ना इतना हईट 4.5 0.45D सेवेंटी नाइन तो 1.45
70 ಆಮೇಲೆ ಹೈಟ್ ಲೆಂತ್ ಲೆಂತ್ ಎಷ್ಟು ತೋರಿಸ್ಬೇಕು ಲೆಂತ್ ಇಲ್ಲಿಂದ ಇಲ್ಲಿ ಐತಲ್ಲ ಎಂಡ್ ವರೆಗೂ ಇರ್ಬೇಕದು ಒಂದ್ ಕಡೆ ಎಲ್ಲ ಮಾಡಿ ತೋರಿಸ್ತೀವಿ ಇನ್ನೊಂದ್ ಕಡೆ ಏನೋ ಇದು ಎರಡು ಮೂರು ತೋರಿಸ್ಬೇಕಾದ್ರೆ ಈ ಕಡೆ ಎಂಡ್ ಈ ಕಡೆ ಎಂಡ್ ಇರ್ಬೇಕು ಅವಾಗ ನಾವು ತೋರಿಸಿದ್ರೆ ಎರಡು ಮೂರು ಆಗುತ್ತದೆ ಇಲ್ಲಿ ಅಂತ ಈ ಐದು ತೋರಿಸಿದ್ವಿ ನಾವು ಈ ಲೈನ್ ಅಂತ ಅದು ಇಲ್ಲಿಲ್ಲ ನಾವೇನ್ ಮಾಡ್ತಂದ್ರೆ ಅದಕ್ಕೆ ನಾವು ಎರಡು ತೋರಿಸ್ಬೇಕಾಗ್ತೀವಿ ಎರಡು ಮಾರ್ಕ್ ಅಂದ್ರೆ ಇದು ಕಟಿಂಗ್ ಪ್ಲೇನ್ ಇಲ್ಲಿ ಇನ್ನೊಂದು ಲೆಂತ್ ಸೈಜ್ ಅನ್ಲಿಮಿಟೆಡ್ ಇದು ಈ ತರ ನೆಕ್ಸ್ಟ್ ಬಂದು ರೌಂಡೆಡ್ ತೊಂಡು ಸರ್ ರೌಂಡೆಡ್ ಇದು ಕೌಂಟರ್ ಸಂಕ್ ಇದು ರೌಂಡೆಡ್ ಕೌಂಟರ್ ಸಂಕ್ ಸ್ವಲ್ಪ ಚೇಂಜ್ ಆಗಿದೆ ಸೈಡ್ ಕೌಂಟರ್ ಸಂಕ್ ಈ ಕತ್ರ ಬಾತಲ್ಲ ಇದು ಕೌಂಟರ್ ಸಂಕ್ ಸೇಮ್ ಇರುತ್ತೆ ಮೇಲ್ಗಡೆ ಸ್ವಲ್ಪ ರೌಂಡ್ ಬರ್ತದೆ ಅದಕ್ಕೆ ರೌಂಡೆಡ್ ಅಷ್ಟೇ ತೋರಿಸೋದು ಇಲ್ಲ ನಾವೇ ನೋಡಕ್ಕೂ ಡಿ ಅಂತ ಮಾಮೂಲಿಯಾಗಿ ಟೆನ್ ತಗೊಂಡೋಣ ಆಮೇಲೆ 1.5 ಡಿ ಐತಿ ಜೀರೋ ಪಾಯಿಂಟ್ ಫೈವ್ ಡಿ 60 ಡಿಗ್ರಿ ಇಲ್ಲಿ 1.5 ಇಂಟು ಡಿ ಈಕ್ವಲ್ ಟು 1.5 ಇಂಟು 10 ಈಕ್ವಲ್ ಟು 15 ಇದು 0.5 ಇಂಟು ಡಿ ಈಕ್ವಲ್ ಟು 0.5 ಇಂಟು 10 ಈಕ್ವಲ್ ಟು 5 ನಮ್ಗೆ ಈಗ ಈ 10 ಇಂದ ಒಂದು 15 ಒಂದು 5 ಒಂದು 60 ಡಿಗ್ರಿ ಒಂದು ಇವು ಮೂರು ಬರ್ಬೇಕಿದೆ ಫಸ್ಟ್ ಸೆಂಟ್ರಲ್ ಹಾಕೊಂಡ್ಬಿಡೋದ ಡ್ರೈಂಗ್ ಹಾಕ್ಬೇಕಾದ್ರೆ ಈ ಡ್ರೈಂಗ್ ಎಲ್ಲ ಸ್ವಲ್ಪ ಪ್ಯಾರಲ್ ಇರಲಿಲ್ಲ ಇವೆಲ್ಲ ಡ್ರೈಂಗ್ ಇಷ್ಟೇ ಆಯ್ತಿರ್ಲಿ ಈ ಕೆಳಗಡೆ ಇಲ್ಲಿಂದ ಈ ಸೇಮ್ ಇರ್ಲಿ ಹಾಕಾರೆ ಚೆನ್ನಾಗಿ ಕಾಣ್ತಾ ಒಂದು ಲೈನ್ ನೋಡಕ್ಕೆ ನಾವು ಡೈರೆಕ್ಟ್ ಟೆನ್ ತಗೊಂಡ್ ಟೆನ್ ಅಂದ್ರೆ ಇಲ್ಲಿಂದ 5 ಈ ಕಡೆ 5 ಒಂದು ಲೈನ್ ಹಾಕೊಂಡ್ಬಿಡೋಣ ಕೆಳಗಡೆ ಅದೇ 5 ಒಂದು ಪಾಯಿಂಟ್ ತಗೊಳ್ಳೋಣ ಸೇಮ್ ಡ್ರೈವ್ ಒಂದ್ ಹಾಕಿದ್ರೆ ಎಲ್ಲ ಹಾಕ್ಬೋದು ಮೇಲೆ ಅಷ್ಟೇ ಸ್ವಲ್ಪ ಚೇಂಜ್ ಆಗುತ್ತೆ ಡೆಡ್ ಮಿಕ್ಕಿದೆಲ್ಲ ಸೇಮ್ ಇದಂತೂ ಕಾಮನ್ ಎಲ್ಲ ಕಡೆ ಅದು ಸೇಮ್ ಎಲ್ಲಕ್ಕೂ ಇದು ಬರುತ್ತೆ ಎಷ್ಟಾಯ್ತು ಈಗ ಇಲ್ಲಿ ಡಿಗ್ರಿ ತಗೋಬೇಕು ಎಷ್ಟು ಡಿಗ್ರಿ 60 ಡಿಗ್ರಿ 60 ಡಿಗ್ರಿ ಅಂದ್ರೆ ಈ ಕಡೆ ಲೆಫ್ಟ್ ಸೈಡ್ ಪಾಯಿಂಟ್ ಇಟ್ಕೊಂಡು 60 ಡಿಗ್ರಿ ನೋಡ್ಕೋಬೇಕು ಅದೇ ತರ ಈ ಕಡೆ ರೈಟ್ ಸೈಡ್ ಒಂದು ಇದು 60 ಡಿಗ್ರಿ ಪಾಯಿಂಟ್ ನೋಡ್ಕೋಬೇಕು ಅವಾಗ ಲೈನ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಎಕ್ಸ್ಟೆಂಡ್ ಮಾಡಿದ್ಮೇಲೆ ಈ ಲೈನ್ ಎಷ್ಟು ಬಂದ್ರೆ ಹಿಂಗ್ ಹೈಟ್ ನೋಡಂಗಿಲ್ಲ ಇದಕ್ಕೆ ಈ ಲೈನ್ ಗೆ ನಾವು ಹೈಟ್ ನೋಡಂಗಿಲ್ಲ ಹಿಂಗ್ ಸೈಜ್ ನೋಡಂಗಿಲ್ಲ ಇಲ್ಲಿ ಈಗ ಕಾರ್ನ ಹೋಗಿದ್ರೆ ಡಿಗ್ರಿ ಹೋಗಿದ್ರೆ ಅದೇ ಲೈನ್ ನಾವು ನೋಡ್ಬೇಕು ಇಲ್ಲಿ 0.5 ಡಿ ಅಂದ್ರೆ 5 mm ಇದಕ್ಕೆ ಮಾಡ್ಕೋಬೇಕು ಈ ಹೈಟ್ ಬೇರೆ ಆಗುತ್ತೆ 5 ಆದ್ರೆ ಇಲ್ಲಿ ಕ್ರಾಸ್ ನಲ್ಲಿ ಹೈಟ್ ತಗೊಂಡು ಅದನ್ನ ಲೈನ್ ಸೇರಿಸಬೇಕು ಈ ತರ
ಇದಾದ್ಮೇಲೆ ಒಂದು ಜೀರೋ ಪಾಯಿಂಟ್ ಫೈವ್ ಡಿ ಒಂದು ಆರ್ಕ್ ಮಾಡಬಹುದು. ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಅಂದ್ರೆ ಹದಿನೈದು ಫಿಫ್ಟೀನ್ ಫಿಫ್ಟೀನ್ ಅಲ್ಲಿ ನಮ್ಗೆ ಇಲ್ಲಿ ಎಷ್ಟೈತೆ ಅಂದ್ರೆ ನಾವು ಫಸ್ಟ್ ಎರಡು ಲೈನ್ ಸಿಗಂಗ್ ನಾವೇನ್ ಮಾಡಬೇಕು ಕಂಪನ್ಸೇಟ್ ಮಾಡ್ಕೋಬಹುದು. ಸ್ಕೇಲ್ ಮುಖಾಂತರ ಇದನ್ನ ಫಿಫ್ಟೀನ್ ಇಟ್ಕೋಬಹುದು. ಇಲ್ಲಿ ಸೆಟ್ ಮಾಡ್ಕೊಂಡು ಆ ಫಿಫ್ಟೀನ್ ಲೈನ್ ಅಲ್ಲಿ ಹಾಕ್ಬೇಕಾಗುತ್ತೆ. ಫಿಫ್ಟೀನ್ ಲೈನ್ ಹಾಕ್ಬೇಕಾದ್ರೆ ಇಲ್ಲ ಅಂದ್ರೆ ಮೇಲ್ಗಡೆ ಹೋಗುತ್ತೆ, ಅದನ್ನ ಕೆಳಗೆ ತಗೊಳ್ಬೇಕು. ಈ ಪಾಯಿಂಟ್ ಸಿಗಬೇಕು ಅಷ್ಟೇ ನಮ್ಗೆ. ನಮ್ ಸೈಜ್ ಮಾತ್ರ ಇದು ಇಲ್ಲಿಂದ ಇಲ್ಲಿಗೆ ಫಿಫ್ಟೀನ್ ಇರಬೇಕು. ಫಿಫ್ಟೀನ್ ಇಟ್ಕೊಂಡು ಇಲ್ಲಿ ಈ ಸೆಂಟರ್ ಲೈನ್ ಬರ್ಬೇಕು. ನಾವು ಸೆಂಟರ್ ಲೈನ್ ಇಲ್ಲಿ ಕೆಳಗಡೆ ಮೂವ್ ಮಾಡ್ಕೋದು ಅಂದ್ರೆ ಇಲ್ಲಿ ಏನ್ ಸೆಂಟ್ ಆಗುತ್ತೆ ಅಲ್ಲಿಂದ ಅಲ್ಲೊಂದು ಲೈನ್ ಹಾಕ್ಬೇಕು ಈ ತರ. ಏನಾಯ್ತಂದ್ರೆ ನಾವ್ ಈ ತರ ಇಲ್ಲಿಂದು ಫಿಫ್ಟೀನ್ ಹಾಕ್ಬೇಕು ಅಂದ್ರೆ ಫಿಫ್ಟೀನ್ ಇದನ್ನ ನಾವು ಕಂಪಸ್ ಅಲ್ಲಿ ಸೆಟ್ ಮಾಡ್ಕೋಬೇಕು. ಫಸ್ಟ್ ಯಾವತರ ಅಂದ್ರೆ ಇದು ಜೀರೋ ಸ್ಕೇಲ್ ನಮ್ಗೆ ಜೀರೋ ಸ್ಕೇಲ್ ಇಟ್ಕೊಂಡು ನಮ್ಗೆ ಫಿಫ್ಟೀನ್ ಅದಕ್ಕೂ ಇದನ್ನ ತಗೋಬೇಕು ಕೆಳಗಡೆ. ಫಿಫ್ಟೀನ್ ಆದ್ಮೇಲೆ ಈ ತರ ತಗೊಂಡು ನಾವು ಲೈನ್ ಹಾಕ್ಬೇಕು. ಲೈನ್ ಹಾಕ್ಬೇಕಂದ್ರೆ ಈ ಸೆಂಟರ್ ಲೈನ್ ಅಷ್ಟೇ ಇಟ್ಕೋಬೇಕು. ಸೆಂಟರ್ ಲೈನ್ಗೆ ಈ ಪಾಯಿಂಟ್ ಇಟ್ಕೋಬೇಕು. ಈ ಪಾಯಿಂಟ್ ಬರ್ಬೇಕು ನಾವು ಇಲ್ಲಿಂದ ಬರ್ತೀವಿ ಸರ್ಕಲ್ ಅಂದ್ರೆ ಇಲ್ಲಿಂದ ನೋಡಿದ್ರೆ ಆಗ ಹೊರಗಡೆ ಹೋಗ್ತೀವಿ. ಕೆಳಗತ್ತ ಬರ್ಬೇಕು, ಕೆಳಗತ್ತ ಹೋದ್ರೆ ನಮ್ಗೆ ಈ ಪಾಯಿಂಟ್ ಸಿಗುತ್ತೆ. ನಮ್ಗೆ ಈ ಪಾಯಿಂಟ್ ಲಿಂದ ಈ ಕಡೆ ಹಾಕಿದ್ರೆ ನಮ್ಗೆ ಒಂದು ಸರ್ಕಲ್ ಆಗುತ್ತೆ. ಇದು ರೌಂಡ್ ರೌಂಡ್ ಅಂಡ್ ಕೌಂಟ್ ಸಂಗ್ ಹೆಡ್. ಇದಕ್ಕೆ ನಾವು ಡೈಮೆನ್ಷನ್ ಹಾಕೋಬೇಕು. ಇದು ಇಷ್ಟೇ ಚಿಕ್ಕ ಇರ್ಬೇಕು ಡ್ರಾಯಿಂಗ್. ಮಿಕ್ಕಿದೆಲ್ಲ ಡೈಮೆನ್ಷನ್ ಬರ್ಬೇಕಾದ್ರೆ ಇದನ್ನ ಮಾಡ್ಕೋಬೇಕು. ಕೆಳಗಡೆ ದಯಾ ಕೆಳಗಡೆ ಸೇಮ್ ಡಯಾ ತಗೊಂಡಿವಿ ನೋಡಿ. ಟೆನ್ ತಗೊಂಡಿವಿ, ಟೆನ್ ಇಟ್ಕೊಂಡ್ರೆ ನಾವು ಡಯಾಕ ಟೆನ್ ಇಟ್ಟಿವಿ ಸೈಜ್. ಅದನ್ನ ಇಲ್ಲಿ ನಾವು ಬರೀಬೇಕಾಗುತ್ತೆ. ಇದು ಡಯಾ ಟೆನ್ ಡಿ ಎಂದು ಬರೀಬೇಕು. ಆಮೇಲೆ ಇಲ್ಲ ಅವಾಗ ರೆಡ್ಯೂಸ್ ಹಾಕಿದ್ವಿ. ಎಷ್ಟು ಹಾಕಿದ್ರೆ ಫಿಫ್ಟೀನ್ ಹಾಕಿದ್ವಿ. ಫಿಫ್ಟೀನ್ ಹಾಕಿದ್ರೆ ಫಿಫ್ಟೀನ್ ಬ್ರೇಕ್ ಬರೋಲ್ಲ. ಏನ್ ಬರಬೇಕು ಒನ್ ಪಾಯಿಂಟ್ ಫೈವ್ ಡಿ ಬರೀಬೇಕು. ಆಮೇಲೆ ನಾವೇನ್ ಮಾಡಿದ್ವಿ ಲೈಟ್ ಇದ್ರೆ ಹಿಂಗ್ ತಗೊಂಡಿವ ಸೈಜ್. ನಾವು ಕ್ರಾಸ್ ತಗೊಂಡ್ವಿ ಹಿಂಗ ಹಿಂಗ ಆಯ್ತು ನೋಡಿ. ಅದಕ್ಕೆ ನಾವ್ ಹಾಕ್ತಿ ಹಿಂಗ ಹಾಕೋಬೇಕು. ಇದನ್ನ ಇದು ಜೀರೋ ಪಾಯಿಂಟ್ ಫೈವ್ ಡಿ. ಈಗ ಒಂದು ನಾವು ಹಾಕಿ ಆರ್ಕ್ ಹಾಕ್ಬೇಕು. ಆರ್ಕ್ ಹಾಕ್ಬಂದ್ರೆ ನಮ್ಗೆ ಇಲ್ಲಿ ಡಿ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಸೇರು ಮೂರು. ಅದರಲ್ಲಿ ನಾವು ಏನ್ ಮಾಡಬೇಕು ಅದ್ರಾಗ ಹಾಕ್ಬೇಕು. ಅಂದ್ರೆ ಫಸ್ಟ್ ಇಲ್ಲಿ ಇಟ್ಕೊಂಡ್ರೆ ಆಗುತ್ತೆ ನೋಡ್ಬೇಕು. ಫಸ್ಟ್ ಈ ಪಾಯಿಂಟ್ ಇಟ್ಕೋಬೇಕು ಗಂಡಿಗೆ. ಯಾಕಬೋದು ಐತೆ ವೈಟ್ ಹೋಗುತ್ತೆ. ನಾವ್ ಕೆಳಗಡೆ ಬರ್ಬೇಕು ಹಂಗೆ. ಇಲ್ಲಿ ಬಂತು ಇಲ್ಲಿ
ಇದರ ಒಂದು ಡ್ರಾಯಿಂಗ್ ಹಾಕಬೇಕು. ಇದು ಡ್ರಾಯಿಂಗ್ ಆಯ್ತು. ಇದು ಫಸ್ಟ್ ಏನ್ ಮಾಡಿದ್ರೆ ಅಂತ ಸೆಂಟ್ರಲ್ ಹಾಕೊಂಡ್ವಿ, ಈ ಕಡೆ ಫೈವ್, ಈ ಕಡೆ ಫೈವ್ ಲೈನ್ ಹಾಕೊಂಡು ಇಲ್ಲಿ ಕ್ಲೋಸ್ ಮಾಡಿದ್ವಿ. ಇದನ್ನೇ ಐತಿ ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ನಮ್ಗೆ ಎಷ್ಟು 22.5 ಬೇಕಂದ್ರೆ 11.25 ಅಂದ್ರೆ ಸೆಂಟರ್ ಪಾಯಿಂಟ್ ಇಂದ ಲೆಫ್ಟ್ ಸೈಡ್ 11.25, ರೈಟ್ ಸೈಡ್ 11.25 ಲೈನ್ ಎಕ್ಸ್ಟೆಂಡ್ ಮಾಡ್ಕೊಂಡು ಅವಾಗ ಐತಿ ನಾವು ಕಂಪಸ್ ಸಹಾಯದಿಂದ ಇನ್ನ ಈ ಸರ್ಕಲ್ ಈ ಪಾಯಿಂಟ್ ಈ ಪಾಯಿಂಟ್ ಬರಂಗೆ ಒಂದು ಆರ್ಕ್ ಹಾಕ್ಬೇಕು. ಇದು ಇಷ್ಟೇ ಡ್ರಾಯಿಂಗು. ಇದಕ್ಕೆ ನಾವು ಡೈಮೆನ್ಷನ್ ಹಾಕ್ಬೇಕು. ಇದು ಲೆಂತ್, ಲೆಂತ್ ಇದು ಉದ್ದ ಸೈಡ್ ಅನ್ನ ಹಾಕ್ಬೇಕು. ಲಿಮಿಟ್ ಎಷ್ಟು ತಗೊಂಡ್ರಿ ನಾವು 22.5 ತಗೊಂಡ್ವಿ. ನೀವು ಡಿ 10 ಅಂತ ಏನಿಲ್ಲ, ಎಷ್ಟು ಹಾಕೋಬಹುದು ಆದ್ರೆ ಡಿ ಎಷ್ಟು ಎಷ್ಟು ಹಾಕಿದ್ರಿ ಆ ಸಂಖ್ಯೆ ಇಲ್ಲಿ ಹಾಕಿ ಇನ್ನೈತಿ ಮಲ್ಟಿಪ್ಲೈ ಮಾಡಿಕೊಂಡು ನೀವು ಅದೇ ತರ ಟ್ರೈನ್ ಹಾಕಬಹುದು. ಎಷ್ಟೈತಿ ಫೈವ್ ಎಂ? ಫೈವ್ ಎಂ ಅಂದ್ರೆ 0.5D. ಈಗ ಎಕ್ಸ್ಟೆಂಡ್ ಲೈನ್ ನಾವು ಉಳಿಸ್ಬೇಕು. ಇಲ್ಲ ಲೆಕ್ಕ ಕಲಿತ ನೆಕ್ಸ್ಟ್ ಡ್ರಾಯಿಂಗ್ ಹೋಗ್ತೀನಿ ಇಲ್ಲಾಂದ್ರೆ ಏನ್ ಮಾಡ್ತೀನಿ ನೆಕ್ಸ್ಟ್ ಡ್ರಾಯಿಂಗ್ ಹೋಗ್ತೀನಿ ಇನ್ನೊಂದು 2D ಆಮೇಲೆ 0.25 D ಇಸ್ಕೊಟ್ಟಾರೆ. ಡಿ ಅಂತ ಎಂತ ನೋಡಿ ನಾವು 2 ಅಂದ್ರೆ 2 × D ಈಕ್ವಲ್ ಟು 2 × D ಅಂದ್ರೆ 10 ಈಕ್ವಲ್ ಟು 20. ಇಲ್ಲಿ 0.25 × D ಈಕ್ವಲ್ ಟು 0.25 × 10 ಈಕ್ವಲ್ ಟು 2.5. ಇದೈತಿ ನಮ್ಗೆ ಬೇಕಾಗಿದೆ ಅಂತ 10 × 21 = 2.51. ಇಲ್ಲಿ ಫಸ್ಟ್ ಸೆಂಟ್ರಲ್ ಹಾಕೋಣ. ಇಲ್ಲಿ ಸೇಮ್ ಡೈ ಅಂಡ್ 10 ತಗೊಂತೀವಿ, ಲೆಫ್ಟ್ ಸೈಡ್ 5, ರೈಟ್ ಸೈಡ್ 5. ಈಗ ಒಂದು ಲೈನ್ ಹಾಕೋಣ ಕೆಳಗಡೆ, ಅದೇ ಸೇಮ್ ಲೆಫ್ಟ್ ಸೈಡ್ 5, ರೈಟ್ ಸೈಡ್ 5 ಪಾಯಿಂಟ್ ಮಾಡ್ಕೊಂಡು ಲೈನ್ ಸೇರಿಸ್ಕೋಬೇಕು. ಇವಾಗ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಆಯ್ತಾ, ಇಷ್ಟ ಆಯ್ತು. ಇಲ್ಲೇನಂದ್ರೆ
ಇದು ಲೈನ್ ಎಕ್ಸ್ಟೆಂಡ್ ಆಗುತ್ತೆ ಎಷ್ಟಾಗುತ್ತಪ್ಪ 20 ಅಂದ್ರೆ ಎಕ್ಸ್ಟ್ರಾ ಮಾಡಬಹುದು ಲೆಫ್ಟ್ ಸೈಡ್ 10 ರೈಟ್ ಸೈಡ್ 10 ಆಲ್ರೆಡಿ 5 ಇತ್ತು ಮತ್ತೆ 5 ಜಾಸ್ತಿ ಮಾಡಿದ್ರು ಅದೇ ತರ ಇಲ್ಲಿ ಏನಿದೆ 2.5 ಹೈಟ್ ಬಿಡಬೇಕು ಇಲ್ಲಿ 2.5 ಹೈಟ್ ಬಿಡಬೇಕು ಅಲ್ಲೊಂದು ಸೇಮ್ 20 ಲೈನ್ ಹಾಕಬಹುದು स्वल्पी कमी ना रेडियस डेमिशन तोर्स ना मामूल डय टेन हाथी डय तोर्स दयाटूर्सा ना टू डी हाकि 20 हाकि 20 अंदर 2D ये 2D ಆಮೇಲೆ ಲೈಟ್ ಎಷ್ಟು ಮಾಡ್ಕೊಂಡಿ ಇಲ್ಲಿ ಗ್ಯಾಪ್ ಇದರದು ಅಂದ್ರೆ 2.5 ಅಂದ್ರೆ 2.0 0.25D ಇದಿಲ್ಲಿ ಬಂದು ಲೆಂತ್ ನಮಗೆ एक्स्ट्रा लाइन रिमूव इले ना नाक रिविट हाक कौंटर संख्य हेड रिविट इले डय टेन टापल रिविट हेड फर्स्ट सेंट्रल तक सेंट्रल लेफ्ट साइड 5 राइट साइड 5 तक ना डी 10 तक 10 डय टेनर कुर्सी अर्धक अर्धक तक अद्क ना लाइन हाकंडी हईट ए अंदात यद सैजर इले 5.5 लाइन हाँ बंद अर्ध 5.5 पॉइंट इंटी लाइन सी क्लोज मी मामूल सेम आम ना इंद डिस्टेंस इतनी 4.5D गैप डिस्टेंस इन लाइन हाकि 1.70 अंदर 79 लाइन हाक जॉइंट ड्राइंग आयु राउंड हेड ड्राइंग हाथी स्वल्प डिग्री तक डिग्री तक आम रौंड ना फस्ट सेम 5.5 तक नार्मल इन 5 तक पॉइंट इट जॉइंट क्लोज इले पॉइंट इटक ना 60 डिग्री को 60 डिग्री पॉइंट हईट ना फैल ना क्रास्ट हेन तक ना फैल तक
ಫೈಂಡ್ ಮಾಡಿದ್ವಿ ಆ ಲೈನ್ ಕಟ್ ಮಾಡಿದ್ವಿ. ಕಟ್ ಮಾಡಿದ ಮೇಲೆ 1.5D ಅಂದ್ರೆ 15 ನ ಸ್ಕೇಲ್ ನಲ್ಲಿ 15 ಎಂಎಂ ನಿಂದ ಇಟ್ಟುಕೊಂಡಿದ್ದಾವೆ. ಏನು ಸ್ಕೇಲ್ ನಲ್ಲಿ ಕಂಪಸ್ ಗೆ ಸೈಜ್ ಅಡ್ಜಸ್ಟ್ ಮಾಡಿ ಅದನ್ನ ಒಂದು ಹಾರ್ಕ್ ಹಾಕಬೇಕಂದ್ರೆ ಈ ಪಾಯಿಂಟ್ ಸಿಗಂಗ ನಾವು ಸೆಂಟ್ರಲ್ ಲೈನ್ ಕೆಳಗಡೆ ಬಂದ್ವಿ. ಇಲ್ಲಿ ಸಿಕ್ತಿ ಈ ಕಡೆ ಹಿಂಗ ಕ್ಲೋಸ್ ಮಾಡಿ ಇಲ್ಲಿಂದ ರೌಂಡ್ ಹಾಕಿದ್ವಿ, ಹಾರ್ಕ್ ಹಾಕಿದ್ವಿ. ಅದಕ್ಕೆ ಇದು ರೌಂಡ್ ಹೇಳಿ. ಇದು ಉತ್ತರ ಅಂದ್ರೆ ಅಳವಿತನ. ಇಲ್ಲೇ ಮಾಡಿದ್ವಿ, ಸೆಂಟ್ರಲ್ ಹಾಕಿದ್ವಿ, ಲೆಫ್ಟ್ ಸೈಡ್ 5 ಸೆಕೆಂಡ್ ರೈಟ್ ಸೈಡ್ 5 ಮಾಡಿ ಅದನ್ನ ಕ್ಲೋಸ್ ಮಾಡ್ಕೊಂಡ್ವಿ ಇಲ್ಲಿ. ಆಮೇಲೆ ಐತಿ 2.2 ಬಂದ್ರೆ ಎಷ್ಟೈತಿ ಅಂದ್ರೆ 22.5 ಐತಿ. ನಮ್ಗೆ ಐತಿ ಲೆಫ್ಟ್ ಸೈಡ್ 11.25 ತಗೊಂಡ್ವಿ, ರೈಟ್ ಸೈಡ್ 11.25 ತಗೊಂಡ್ವಿ. ಇಲ್ಲಿಂದ ಏನ್ ಮಾಡಿದ್ರೆ ನಾವು ಕಂಪಸ್ ಮುಖಾಂತರ ಇಲ್ಲಿ ಹೈಟ್ ಎಷ್ಟು ಬಿಟ್ಟಿರೋ ಫಸ್ಟ್ 0.45 ಅಂದ್ರೆ 0.5 ಐದು ಮೇಲೆ ಹೈಟ್ ಮಾಡಿ ಪಾಯಿಂಟ್ ಮಾಡಿ ಈ ಸೆಂಟ್ರಲ್ ಲೈನ್ ಮುಖಾಂತರ ನಾವೇತಿ ಕಂಪಸ್ ತಗೊಂಡು ಕೆಳಗಡೆ ಬಂದು ಈ ಪಾಯಿಂಟ್ ಟಚ್ ಆಗುತ್ತೆ. ಆ ಟೈಮ್ಗೆ ನಾವೊಂದು ಆರ್ಕ್ ಹಾಕಿದ್ವಿ. ಅದೇ ತರ ಇದು ಫ್ಲಾಟ್, ಇದು ಫ್ಲಾಟ್ ಪೂರ ರೌಂಡ್ ಲೈನ್ ಇದು ಫ್ಲಾಟ್ ಅಂದ್ರೆ ಇದು ಸೇಮ್ ಇದೇ ತರ ಇದ್ನ 5 ಇಕ್ಕಡೆ 5 ತಗೊಂಡ್ವಿ. ಇಲ್ಲಿಗೆ ಲೆಂತ್ ಕ್ಲೋಸ್ ಮಾಡಿದ್ವಿ. ಆಮೇಲೆ ಇದನ್ನ ಏನ್ ಮಾಡಿದ್ವಿ ನಾವು 5 ಇತ್ತಲ್ಲ ಇಲ್ಲಿ ಏನೈತೆ 2D ಕೊಟ್ಟಾರ ಅಂದ್ರೆ ನಾವು ಎಕ್ಸ್ಟೆಂಡ್ ಮಾಡಿದ್ವಿ 5 ಇದ್ದ 10 ಮಾಡ್ಕೊಂಡ್ವಿ ಒಳ್ಳೆ ಈ ಕಡೆ ಆಯ್ತು. ಅಲ್ಲಿಂದ 2 ಅಂದ್ರೆ 2.5 ಹೈಟ್ ಬಿಟ್ಟು ಮತ್ತೊಂದು 20 ಲೈನ್ ಹಾಕೊಂಡ್ವಿ. ಅದನ್ನ ಸ್ವಲ್ಪ ಆರ್ಕ್ ಮುಖಾಂತರ ನಾವು ಕ್ಲೋಸ್ ಮಾಡ್ಕೊಂಡ್ವಿ. ಇಲ್ಲಿ ಏನ್ ಮಾಡಿದ್ವಿ ಸ್ವಲ್ಪ ಆರ್ಕ್ ಮುಖಾಂತರ ಕ್ಲೋಸ್ ಮಾಡ್ಕೊಂಡ್ವಿ. ಇದು ಫ್ಲಾಟ್ ರೆಡ್. ಇಲ್ಲಿ ಏನ್ ಡೌಟ್ಸ್ ಇದ್ರೆ ಕೇಳ್ರಿ.